ಹೋಗೋದಾದ್ರೆ ಸುದ್ದಿ ಕನ್ನಡದ ಆಕಾಶ ದೀಪ ಧಾರವಾಹಿ ನಟಿ ದಿವ್ಯಾ ಶ್ರೀಧರ್ ಅವರು ಏಪ್ರಿಲ್ ಏಳರಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ರು ಅದಾಗಿ ಒಂದು ತಿಂಗಳು ಕಳೀತಾ ಇದ್ದಂತೆ ಮೇ ಇಪ್ಪತ್ತೊಂದರಿಂದಲೇ ಅವರು ಮತ್ತೆ ಕೆಲಸ ಶುರು ಮಾಡಿದ್ದಾರೆ ಪುಟಾಣಿ ಮಗುವನ್ನು ಕೂಡ ಅವರು ಶೂಟಿಂಗ್ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕೆ ಈ ಪರಿಸ್ಥಿತಿ ಬಂತು ಒಂದು ತಿಂಗಳಿಗೆ ಮಗು ಹುಟ್ಟಿದ ಒಂದು ತಿಂಗಳಿಗೆ ಮಗುವನ್ನ ಇಟ್ಕೊಂಡು ಶೂಟಿಂಗ್ ಬರ್ತಾ ಇದ್ದಾರಲ್ಲ ಏನಾಯ್ತು ಅನ್ನೋ ಒಂದು ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ದಿವ್ಯಾ ಶ್ರೀಧರ್ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮೇ ಇಪ್ಪತ್ತೊಂದಕ್ಕೆ ಕೆಲಸ ಮಾಡುವ ಮಹಿಳೆ ಮಾಡದಿರುವ ಕೆಲಸ ಇಲ್ಲ ಮರಳಿ ಕೆಲಸಕ್ಕೆ ಅಂತ ದಿವ್ಯಾ ಶ್ರೀಧರ್ ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಶೂಟಿಂಗ್ ಸ್ಥಳಕ್ಕೆ ಬರುವ ಒಂದು ವಿಡಿಯೋವನ್ನು ಹಂಚ್ಕೊಂಡಿದ್ರು ತಾಯಿಯ ಸಂಪತ್ತು ಮಗಳು ಎಂದು ಮಗಳ ಜೊತೆ ಆಟ ಆಡ್ತಾ ಇರೋ ವಿಡಿಯೋವನ್ನು ದಿವ್ಯಾ ಹಂಚಿಕೊಂಡಿದ್ರು ದಿವ್ಯಾ ಅವರಿಗೆ ಮೊದಲ ಮದುವೆಯಿಂದ ಓರ್ವ ಹೆಣ್ಣು ಮಗಳಿದ್ದಾರೆ ಆ ನಂತರ ಪತಿಗೆ ವಿಚ್ಛೇದನ ಕೊಟ್ಟ ಬಳಿಕ ಅವರು ಆರವ್ ಮದುವೆ ಆಗಿದ್ದಾರೆ ಕನ್ನಡದ ಕೆಲ ಧಾರಾವಾಹಿಯಲ್ಲಿ ನಟಿಸಿದ ನಂತರ ದಿವ್ಯಾ ಅವರು ಪರಭಾಷೆಯಲ್ಲಿ ಬ್ಯುಸಿಯಾಗಿದ್ದರು ಈ ವೇಳೆ ಅವರು ಸಹ ನಟ ಆರವ್ ಜೊತೆ ಸ್ನೇಹ ಬೆಳೆಸಿದ್ರು ಜೊತೆಗೆ ಅದು ಪ್ರೀತಿಯಾಗಿ ತಿರುಗಿತ್ತು ನಂತರ ಆರವ್ ದಿವ್ಯಾ ಲೀವ್ ಇನ್ ನಲ್ಲಿದ್ದರು ಆನಂತರ ಇಬ್ಬರು ಖಾಸಗಿಯಾಗಿ ಕೆಲವೇ ಕೆಲವರ ಸಾಕ್ಷಿಯಾಗಿ ಹಿಂದೂ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಮದುವೆ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಇತ್ತು ದಿವ್ಯಾ ಅವರು ಗರ್ಭಿಣಿಯಾದಾಗ ಇವರಿಬ್ಬರ ನಡುವೆ ಮನಸ್ತಾಪ ಶುರುವಾಗಿತ್ತು ಆರವ್ ನನ್ನ ಕೇರ್ ಮಾಡೋದಿಲ್ಲ ನಾನು ಟ್ಯಾಬ್ಲೆಟ್ ತಗೊಂಡೆನಾ ಬಿಟ್ನಾ ಅಂತ ಕೇಳೋದಿಲ್ಲ ಅಂತ ದಿವ್ಯಾ ಸಾಕಷ್ಟು ಆರೋಪವನ್ನು ಮಾಡಿದರು ಪೊಲೀಸ್ ಸ್ಟೇಷನ್ಗೆ ಇವರ ಕೇಸ್ ಹೋಗಿತ್ತು ಈಗ ಇಬ್ಬರು ಜೊತೆಯಾಗಿಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ ಸೊ ಈಗ ಎರಡನೇ ಪತಿಯಿಂದ ಕೂಡ ದೂರ ಆಗಿರ್ತಕ್ಕಂಥ ದಿವ್ಯಾ ಸುರೇ ದಿವ್ಯಾ ಶ್ರೀಧರ್ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ನೋಡಿಕೊಂಡು ಹೊಣೆಗಾರಿಕೆಯನ್ನು ಮಾಡಿಕೊಂಡು ಅವರೇ ಶೂಟಿಂಗು ಬರ್ತಾ ಇದ್ದಾರೆ ಸಾಕಷ್ಟು ಚರ್ಚೆ ಆಗ್ತಿದೆ ಸಿನಿಮಾ ಮತ್ತು ಧಾರಾವಾಹಿ ವಲಯದಲ್ಲಿ ಏನಪ್ಪ ಇಬ್ಬರು ಹೆಣ್ಣು ಮಕ್ಕಳು ಇಟ್ಕೊಂಡು ಅವರೇ ಶೂಟಿಂಗ್ ಬರ್ತಾರಲ್ಲ ಅಂತ ಸೊ ವೈಯಕ್ತಿಕ ವಿಚಾರಗಳು ಸಿನಿಮಾ ಮಂದಿ ಸೆಲೆಬ್ರಿಟಿಗಳು ಮಂದಿ ಏನೆಲ್ಲ ಆಗುತ್ತೆ ಅಂತ ಅವಾಂತರಗಳ ಜೊತೆ ಅವರ ವೈಯಕ್ತಿಕ ವಿಚಾರ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಆಗ್ತಾಯಿದೆ ಯಾಕೆ ಇನ್ನು ಮುಂದಿನ ಸುದ್ದಿಗೋಗಿ